ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲ ಸ್ವೀಟಿಗೆ ನಾವು ಹಾಕುವಂಥ ಒಂದು ರೆಸಿಪಿನ ನಾನು ಇದ್ದೀನಿ ಈ ರೆಸಿಪಿ ಬಂದು ಕಂಡೆನ್ಸ್ ಮಿಲ್ಕ್ ಮಿಲ್ಕ್ ಮೇಡ್ ಅಂತ ಹೇಳ್ತೀವಲ್ವ ಅಂಗಡಿಯಿಂದೆಲ್ಲ ನೀವು ತರ್ತೀರಾ ಇದನ್ನು ಇವಾಗ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಹೆಂಗೆ ಮಾಡೋದಂತ ನೋಡೋಣ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅಂದರೆ ತಲ ಗಟ್ಟಿರುವಂತಹ ಪಾತ್ರೆನ ಇಟ್ಕೋಬೇಕು ನೀವು ಫ್ರೈ ಪ್ಯಾನ್ ಆದರೂ ಆಗುತ್ತೆ ಇದಕ್ಕೆ ಒಂದು ಲೀಟ್ರಷ್ಟು ನಾನಿವಾಗ ಹಾಲನ್ನ ಹಾಕೊಂಡಿದ್ದೀನಿ ಇದು ಫುಲ್ ಫ್ಯಾಟ್ ಹಾಲಾಗಿರಬೇಕು ಇವಾಗ ಇದನ್ನು ನಾನಿವಾಗ ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಬಾಯ್ಲ್ ಆಗ್ತಾಯಿದೆ ನೋಡಿ ಬಾಯ್ಲ್ ಆಗುವಾಗ ಏನು ಮಾಡಬೇಕು ಈ ಥರ ಸ್ಪೂನ್ ಹಾಕ್ತಾನೆ ಇರಬೇಕು ನೀವು ಯಾವುದೇ ಕಾರಣಕ್ಕೂ ಕೈನ ಬಿಡಬಾರ್ದು ಈ ಥರ ಕೈ ಆಲ್ ಆಡಿಸ್ತಾನೆ ಬೇಕು ಸ್ಪೂನ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ಒಂದು ಐದು ನಿಮಿಷ ಬಾಯ್ಲ್ ಮಾಡಿದ ನಂತರ ಇದಕ್ಕೆ ಏನು ಮಾಡಬೇಕು ಸಕ್ಕರೆನ ಹಾಕ್ಕೋಬೇಕು ಸಕ್ಕರೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರಗುವರೆಗೂ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಆಮೇಲೆ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೋಬೇಕು ತಿಕ್ಕಾಗುವವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಆಮೇಲೆ ಬಾಯ್ಲ್ ಮಾಡ್ತಾ ಇರುವಾಗ ಏನು ಮಾಡಬೇಕು ಈ ಥರ ಸ್ಪೂನ್ ಹಾಕ್ತಾನೇ ಇರಬೇಕು ಇಲ್ಲಾಂದರೆ ತಲೆ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ಪೂನ್ ಹಾಕ್ತಾನೇ ಇರಬೇಕು ಕೈ ಬಿಡಬಾರ್ದು ಈ ಥರ ಸ್ಪೂನ್ ಹಾಕಿ ಹಾಕಿ ಇದನ್ನ ಏನು ಮಾಡಬೇಕಂದ್ರೆ ಮು ಅದರ ಅರ್ಧದಷ್ಟು ಆಗುವವರೆಗೂ ಇದನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧದಷ್ಟು ಆಯಿತು ನೋಡಿ ಇವಾಗ ನಾನು ಅದು ಕಲರೆಲ್ಲ ಚೇಂಜ್ ಆಗಿದೆ ಹಾಲು ಒಂದು ಯೆಲ್ಲೋ ಕಲರ್ ಥರ ಬರುತ್ತೆ ಬರುವಾಗ ಏನು ಮಾಡಬೇಕಂದ್ರೆ ಅದಕ್ಕೆ ಆ ಥರ ಆದ ನಂತರ ಇದಕ್ಕೆ ಒಂದು ಪಿಂಚಷ್ಟು ನೀವು ಕೈಯಲ್ಲಿ ಒಂದೇ ಒಂದು ಪಿಂಚಷ್ಟು ನೀವೇನು ಮಾಡಬೇಕು ಬೇಕಿಂಗ್ ಪೌಡ್ರನ್ನ ಹಾಕ್ಕೋಬೇಕು ಬೇಕಿಂಗ್ ಪೌಡ್ರ್ ಅಂದರೆ ಬೇಕಿಂಗ್ ಸೋಡಾ ಹಾಕಿದ್ರೂ ಆಗುತ್ತೆ ಇವಾಗ ನೋಡಿ ತಿಕ್ಕಾಗ್ತಾ ಬರುತ್ತೆ ಆವಾಗ ಬೇಕಿಂಗ್ ಸೋಡ ಹಾಕಿದ ಕೂಡಲೇ ಅದೇನಾಗುತ್ತೆ ಏನಾಗುತ್ತೆ ತಿಕ್ಕಾಗುತ್ತೆ ತಿಕ್ಕಾದ ನಂತರ ಇದನ್ನು ಏನು ಮಾಡಬೇಕಂದ್ರೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಇದನ್ನು ಫುಲ್ ತನ್ನಗಾಗೋಕ್ಕೆ ಬಿಡಬೇಕು ತನ್ನಗಾದ ನಂತರ ನೋಡಿ ಪರ್ ಪರ್ಫೆಕ್ಟಾಗಿರುವಂಥ ಕಂಡೆನ್ಸ್ ಮಿಲ್ಕು ರೆಡಿ ಆಗುತ್ತೆ ಇದು ಕ್ರೀಮಿ ಆಗಿರುವಂಥ ಒಂದು ಟೆಕ್ಸ್ಚರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಶಾಪ್ಗಳಿಂದ ತರುತ್ತೀರಲ್ಲ ಟಿನ್ನು ಸೇಮ್ ಅದೇ ಟೆಕ್ಸ್ಚರ್ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ಗೆಲ್ಲ ನೀವು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುವಂಥ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕುವಾಗ ಕಂಟಿನ್ಯೂ ಆಗಿ ಬೀಳ್ತಾನೆ ಇರಬೇಕು ಅದು ಡ್ರಾಪ್ ಡ್ರಾಪ್ ಆಗಿ ಬಿದ್ದರೆ ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಅರ್ಥ ಏನಾದರೂ ಫಸ್ಟ್ ಟೈಮ್ ನೀವು ಮಾಡ್ತಾ ಇರುವಾಗ ಒಂದು ಸ್ವಲ್ಪ ಗಂಟು ಗಂಟ್ ಥರ ಬಂದರೆ ಅದನ್ನೇನು ಅಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕ್ರೀಮಿ ಆಗಿರುವಂಥ ಒಂದು ಕಾಂಡನ್ಸ್ ಮಿಲ್ಕು ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಮಿಲ್ಕ್ ಮೇಡು ತುಂಬನೇ ಈಸಿಯಾಗಿ ನೀವು ಮನೇಲಿ ಟ್ರೈ ಮಾಡ್ಬೋದು ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್